ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮಾಹಿತಿ ಜಗತ್ತು ಯೂಟ್ಯೂಬ್ ಚಾನೆಲ್. ಸ್ವಂತ ಉದ್ದಿಮೆ ಮಾಡಬೇಕು, ಯಾರ ಕೈ ಕೆಳಗೂ ಕೆಲಸ ಮಾಡೋಕೆ ಆಸಕ್ತಿ ಇಲ್ಲ, ನಮ್ಮ ಕೆಲಸಕ್ಕೆ ನಾವೇ ಬಾಸ್ ಆಗಬೇಕು ಅನ್ನುವ ಆಸೆ ನಿಮಗೂ ಇದೆಯಾ? ಹಾಗಾದರೆ ಇವತ್ತೇ ನಾವು ತಿಳಿಸ್ತಿರುವ ಬಿಸ್ನೆಸ್ಗಳನ್ನು ನೀವು ಕೂಡ ಸ್ಟಾರ್ಟ್ ಮಾಡಬಹುದು. ಆದರೆ ಈ ಬಿಸ್ನೆಸ್ಗಳಲ್ಲಿ ಯಾವುದೇ ನಷ್ಟ ನಿಮಗೆ ಆಗದು, ಯಾಕಂದರೆ ನಾವು ಇವತ್ತು ತಿಳಿಸ್ತಾ ಇರುವ ಬಿಸ್ನೆಸ್ ಸಂಪೂರ್ಣವಾಗಿ ಬಂಡವಾಳರಹಿತ ಉದ್ದಿಮೆಯಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಉದ್ದಿಮೆಗಳಿಗೆ ಬಹು ಬೇಡಿಕೆ ಇದೆ. ಹಾಗಾದರೆ ಬನ್ನಿ, ಯಾವುದು ಆ ಉದ್ದಿಮೆಗಳು ಅಂತ ನೋಡಿಕೊಂಡು ಬರೋಣ. ನೀವಿನ್ನು ನಮ್ಮ ಚಾನೆಲ್ಗೆ ಹೊಸಬರಾದರೆ ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾವು ಇಂದು ಹೇಳುತ್ತಿರುವ ಬಿಸ್ನೆಸ್ಗಳನ್ನು ಯಾರು ಬೇಕಾದರೂ ಮಾಡಬಹುದು. ವಯಸ್ಸಿನ ಮಿತಿ ಇಲ್ಲ. ಬಂಡವಾಳವಿಲ್ಲದಿದ್ದರೂ ಈ ಉದ್ದಿಮೆಗಳು ನಿಮಗೆ ಲಕ್ಷಾಂತರ ರೂಪಾಯಿ ಆದಾಯವನ್ನು ತಂದುಕೊಡುತ್ತವೆ. ಹಾಗಾದರೆ ನಾವು ತಿಳಿಸುತ್ತಿರುವ 5 ಉದ್ದಿಮೆಗಳನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ನಂಬರ್ 1, ಎಫಿಲಿಯೇಟ್ ಮಾರ್ಕೆಟಿಂಗ್. ಎಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು? ಸ್ನೇಹಿತರೆ, ಇಂದು ನಡೆಯುತ್ತಿರುವುದು ಆನ್ಲೈನ್ ಜಮಾನ. ನಾವೆಲ್ಲ ಒಂದಲ್ಲ ಒಂದು ಬಾರಿ ನಮಗೆ ಬೇಕಾದ ವಸ್ತುಗಳನ್ನು ಆನ್ಲೈನ್ ಮೂಲಕ ಪರ್ಚೇಸ್ ಮಾಡಿಯೇ ಇರ್ತೀವಿ. ಎಲೆಕ್ಟ್ರಾನಿಕ್ ವಸ್ತುಗಳು, ಡೈಲಿ ನೀಡ್ಸ್ ವಸ್ತುಗಳು ಆನ್ಲೈನ್ನಲ್ಲಿ ಅತ್ಯಂತ ಹೆಚ್ಚಾಗಿ ಪರ್ಚೇಸ್ ಆಗುತ್ತಿವೆ. ನೀವು ಇಂತಹ ಪ್ರಾಡಕ್ಟ್ಗಳನ್ನು ಬಳಸಿಕೊಂಡು ದುಡ್ಡು ಮಾಡಬಹುದು. ಅಂದರೆ ಯಾವುದೇ ಒಂದು ಪ್ರಾಡಕ್ಟನ್ನು ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡುವ ಮೂಲಕ ಆ ಸ್ನೇಹಿತ ನೀವು ರೆಫರ್ ಮಾಡಿರುವ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿದರೆ ನಿಮಗೆ ಕಮಿಷನ್ ರೂಪದಲ್ಲಿ ಹಣ ಬರುತ್ತೆ. ಇದನ್ನೇ ಎಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರೆಯುತ್ತಾರೆ. ಇಲ್ಲಿ ನೀವು ಪ್ರಾಡಕ್ಟ್ನ ಲಿಂಕನ್ನು ಜನರೇಟ್ ಮಾಡಿ ಸ್ನೇಹಿತರಿಗೆ ಅಥವಾ ಸಂಬಂಧಿಕರಿಗೆ ಕಳಿಸಬೇಕು ಅಷ್ಟೇ. ಅಮೆಜಾನ್, ಫ್ಲಿಪ್ಕಾರ್ಟ್ ಹೀಗೆ ಹೆಚ್ಚಿನ ಎಲ್ಲ ಆನ್ಲೈನ್ ಶಾಪಿಂಗ್ ವೆಬ್ಸೈಟ್ಗಳಲ್ಲಿ ಈ ವ್ಯವಸ್ಥೆ ಇದೆ. ಜನರು ಹೇಗಿದ್ದರೂ ಆನ್ಲೈನ್ನಲ್ಲಿ ಪ್ರಾಡಕ್ಟ್ಗಳನ್ನು ಖರೀದಿಸುತ್ತಾರೆ. ಅದೇ ಪ್ರಾಡಕ್ಟ್ಗಳನ್ನು ನಿಮ್ಮ ಮೂಲಕ ಖರೀದಿಸಿದರೆ ನೀವು ಕುಳಿತಲ್ಲಿಂದಲೇ ಹಣವನ್ನು ಸಂಪಾದಿಸಬಹುದು. ನೀವು ಭಾಗಶಃ ಎಲ್ಲ ಪ್ರಾಡಕ್ಟ್ಗಳನ್ನು ಎಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ ಮಾರಾಟ ಮಾಡಬಹುದು. ಕೇವಲ ಅಮೆಜಾನ್, ಫ್ಲಿಪ್ಕಾರ್ಟ್ ಮಾತ್ರವಲ್ಲ, ಜೆವಿಜೋ, ವಿ ಕಮಿಷನಿಂಗ್, ಕೋರ್ಸಿಡಿಸ್ .com ಹೀಗೆ ಹಲವಾರು ವೆಬ್ಸೈಟ್ಗಳ ಮೂಲಕ ನೀವು ಎಫಿಲಿಯೇಟ್ ಮಾಡಬಹುದು. ಈ ಬಿಸ್ನೆಸ್ಅನ್ನು ತುಂಬ ಸರಳವಾಗಿ ಆರಂಭಿಸಬಹುದು. ಆಯಾಯ ವೆಬ್ಸೈಟ್ಗಳಿಗೆ ತೆರಳಿ ರಿಜಿಸ್ಟ್ರೇಷನ್ ಮಾಡಿದರೆ ಆಯಿತು ಅಷ್ಟೇ. ಇನ್ನು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಈ ಬಿಸ್ನೆಸ್ ಮೂಲಕ ನೀವು ಗಳಿಸಬಹುದು. ನಂಬರ್ 2, ಇನ್ಶೂರೆನ್ಸ್ ಅಡ್ವೈಸರಿ. ಇನ್ಶೂರೆನ್ಸ್ ಅಡ್ವೈಸರಿ ಉದ್ದಿಮೆ ಅಂದರೆ ಏನು? ವಿಮೆಯ ಬಗ್ಗೆ ನಾವೆಲ್ಲ ಕೇಳಿಯೇ ಇರ್ತೀವಿ. ಲೈಫ್ ಇನ್ಶೂರೆನ್ಸ್, ವೆಹಿಕಲ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹೀಗೆ ಹಲವಾರು ಇನ್ಶೂರೆನ್ಸ್ಗಳಿವೆ. ಪ್ರತಿಯೊಂದು ಮನೆಯಲ್ಲೂ ಒಂದಲ್ಲ ಒಂದು ರೀತಿಯ ಇನ್ಶೂರೆನ್ಸ್ ಇದ್ದೇ ಇರುತ್ತೆ. ಭಾರತದಲ್ಲಿ ಇನ್ಶೂರೆನ್ಸ್ ಬಗ್ಗೆ ಜನರಿಗಿದ್ದ ಆಸಕ್ತಿ ಅಷ್ಟಕ್ಕಷ್ಟೇ. ಆದರೆ ಯಾವಾಗ ಭಾರತದಲ್ಲಿ ಕೊರೋನಾ ವೈರಸ್ ವಿಪರೀತವಾಗಿ ದಾಳಿಯಿಟ್ಟಿತೋ ಅಲ್ಲಿಂದ ಜನ ಇನ್ಶೂರೆನ್ಸ್ ಬಗ್ಗೆ ಜಾಗೃತರಾದರು. ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಲೈಫ್ ಇನ್ಶೂರೆನ್ಸ್ ಎರಡರಲ್ಲೂ ಹಣವನ್ನು ಹೂಡೋಕೆ ಆರಂಭಿಸಿದ್ದಾರೆ. ಜನರಿಗೆ ಯಾವಾಗ ಯಾವ ವಸ್ತುಗಳ ಅಗತ್ಯವಿರುತ್ತೋ ಅದನ್ನೇ ನೀವು ನೀಡೋಕೆ ಪ್ರಾರಂಭಿಸಿ. ಖಂಡಿತ ಆಗ ನೀವು ಬಹಳ ಎತ್ತರದ ಸ್ಥಾನಕ್ಕೆ ಏರುತ್ತೀರಿ. ಜನರಿಗೆ ವಿಮೆ ಮಾಡಿಸಿ ಎಂದು ದುಂಬಾಲು ಬೀಳಬೇಡಿ. ಬದಲಾಗಿ ವಿಮೆಯ ಪ್ರಾಮುಖ್ಯತೆಯನ್ನು ತಿಳಿಸಿ. ವಿಮೆ ಮಾಡಿಸಿದರೆ ಆಗುವ ಭವಿಷ್ಯದ ಲಾಭವನ್ನು ತಿಳಿ ಹೇಳಿ. ಇಲ್ಲಿ ದುಡ್ಡು ಮಾಡುವುದಕ್ಕಿಂತ ಜನರಿಗೆ ನೀವೇನೋ ಸೇವೆ ಮಾಡುತ್ತಿದ್ದೀರಿ ಎನ್ನುವ ಸೇವಾ ಮನೋಭಾವದಿಂದ ಮಾಡಿ. ಖಂಡಿತ ನೀವು ಕೂಡ ವಿಮಾ ಕ್ಷೇತ್ರದಲ್ಲೇ ಅದ್ಭುತ ಸಾಧನೆಯನ್ನು ಮಾಡಬಹುದು. ಆರಂಭದಲ್ಲಿ ಇನ್ಶೂರೆನ್ಸ್ ಮಾಡಿಸಲು ನಿಮಗೆ ಕೊಂಚ ಕಷ್ಟವಾಗಬಹುದು. ಆದರೆ ಮುಂದೆ ಇದರಿಂದ ನೀವು ಲಕ್ಷಾಂತರ ರೂಪಾಯಿ ಹಣವನ್ನು ಕಮಿಷನ್ ರೂಪದಲ್ಲಿ ಗಳಿಸಬಹುದು. ಅದು ಕೂಡ ಯಾವುದೇ ಬಂಡವಾಳ ಹಾಗೂ ಕಷ್ಟ ಪಡದೆ. ನಂಬರ್ 3, ಡಿಜಿಟಲ್ ರಿಯಲ್ ಎಸ್ಟೇಟ್. ರಿಯಲ್ ಎಸ್ಟೇಟ್ ಬಗ್ಗೆ ನೀವು ಕೇಳಿಯೇ ಇರ್ತೀರಿ. ಜನ ಪ್ರಾಪರ್ಟಿಗಳನ್ನು, ಜಾಗವನ್ನು, ಮನೆಗಳನ್ನು, ಫ್ಲ್ಯಾಟ್ಗಳನ್ನು ಖರೀದಿಸುತ್ತಾರೆ. ಅದೇ ರೀತಿ ಮಾರಾಟ ಕೂಡ ಮಾಡುತ್ತಾರೆ. ಒಂದು ಅಪಾರ್ಟ್ಮೆಂಟನ್ನು ಕಟ್ಟುವುದು ಕನ್ಸ್ಟ್ರಕ್ಷನ್ ವಿಭಾಗದಲ್ಲಿ ಬರುತ್ತೆ. ಆದರೆ ಅದೇ ಅಪಾರ್ಟ್ಮೆಂಟನ್ನು ಸೇಲ್ ಅಥವಾ ಪರ್ಚೇಸ್ ಮಾಡುವುದು ರಿಯಲ್ ಎಸ್ಟೇಟ್ನ ಅಡಿಯಲ್ಲಿ ಬರುತ್ತೆ. ಒಂದು ಕಟ್ಟಡವನ್ನು ಕಟ್ಟಲು ಕೋಟ್ಯಾಂತರ ರೂಪಾಯಿ ಹಣ ಬೇಕು. ಆದರೆ ಅದೇ ಕಟ್ಟಡವನ್ನು ರಿಯಲ್ ಎಸ್ಟೇಟ್ ಮೂಲಕ ಸೆಲ್ ಅಥವಾ ಬೈ ಮಾಡಲು ಯಾವುದೇ ಖರ್ಚಿಲ್ಲ. ಬದಲಾಗಿ ಅದ್ಭುತ ಲಾಭವನ್ನು ಗಳಿಸಬಹುದು. ಇದನ್ನೇ ರಿಯಲ್ ಎಸ್ಟೇಟ್ ಅನ್ನುತ್ತಾರೆ. ರಿಯಲ್ ಎಸ್ಟೇಟ್ನಲ್ಲಿ ನೀವು ಏಜೆಂಟ್ ರೀತಿ ಕೆಲಸ ಮಾಡಿ ಬೈಯರ್ ಅಥವಾ ಸೆಲ್ಲರ್ ಮೂಲಕ ಕಮಿಷನ್ ಗಳಿಸಬಹುದು. ಹೆಚ್ಚಿನ ಸಂದರ್ಭದಲ್ಲಿ ಇಬ್ಬರಲ್ಲೂ ಹಣವನ್ನು ಪಡೆದುಕೊಳ್ಳಬಹುದು. ಈಗ ಒಂದು ಪ್ರಾಪರ್ಟಿ ಇದೆ, ಆದರೆ ಅದನ್ನು ಖರೀದಿಸಲು ಕಸ್ಟಮರ್ ಇಲ್ಲ ಎಂದಿಟ್ಟುಕೊಳ್ಳಿ. ಅದೇ ರೀತಿ ಒಬ್ಬ ಕಸ್ಟಮರ್ ಇದ್ದಾರೆ,
ಆದರೆ ಅವರಿಗೆ ಖರೀದಿಸಲು ಸರಿಯಾದ ಪ್ರಾಪರ್ಟಿ ಇಲ್ಲ ಎಂದಿಟ್ಟುಕೊಳ್ಳಿ. ನೀವು ಇವರಿಬ್ಬರನ್ನು ಒಂದುಗೂಡಿಸಿದರೆ ಮುಗಿಯಿತು, ಅದೇ ರಿಯಲ್ ಎಸ್ಟೇಟ್. ನೀವು ಕಸ್ಟಮರ್ಗಳಿಗೆ ಅಡ್ವೈಸ್ ನೀಡುವ ಮೂಲಕ ರಿಯಲ್ ಎಸ್ಟೇಟ್ ಅಡ್ವೈಸರ್ ಅಥವಾ ಬ್ರೋಕರ್ ಆಗಬಹುದು. ಇದನ್ನು ಇನ್ನೂ ಹೆಚ್ಚಿಗೆ ವಿಸ್ತರಿಸಿ ಡಿಜಿಟಲೀಕರಣ ಮಾಡಬಹುದು. ಜನರಿಗೆ ಒಂದು ರಸ್ತೆಯಿಂದ ಮತ್ತೊಂದು ರಸ್ತೆಗೆ ಓಡಾಡಿ ಪ್ರಾಪರ್ಟಿಗಳನ್ನು ಖರೀದಿಸಲು ಆಸಕ್ತಿ ಹಾಗೂ ಸಮಯ ಎರಡೂ ಇಲ್ಲ. ಹೀಗಾಗಿ ನೀವು ಆನ್ಲೈನ್ ಮೂಲಕ ರಿಯಲ್ ಎಸ್ಟೇಟ್ ಉದ್ದಿಮೆಯನ್ನು ಮಾಡಬಹುದು. ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮದೇ ಸುತ್ತಮುತ್ತ ಇರುವ ಕನ್ಸ್ಟ್ರಕ್ಷನ್ ಸೈಟ್ಗಳಿಗೆ ಭೇಟಿ ನೀಡಿ, ಅಲ್ಲಿರುವ ಬಿಲ್ಡರ್ಗಳನ್ನು ಪರಿಚಯಿಸಿಕೊಳ್ಳಿ. ಅವರಲ್ಲಿರುವ ಫ್ಲ್ಯಾಟ್ಗಳ ಬೆಲೆ, ವಿಸ್ತೀರ್ಣ, ಅಪಾರ್ಟ್ಮೆಂಟ್ನ ಸೌಲಭ್ಯಗಳನ್ನು ತಿಳಿದುಕೊಳ್ಳಿ. ತೇರವಾಗಿ ಬಿಲ್ಡರ್ ಜೊತೆಗೆ ನಾನು ಕಸ್ಟಮರ್ಸ್ಗಳನ್ನು ಹುಡುಕಿ ತರುತ್ತೇನೆ, ನನಗೆ ಇಂತಿಷ್ಟು ಮಾರ್ಜಿನ್ ನೀಡಿ ಎಂದು ತಿಳಿಸಿ. ಹೆಚ್ಚಿನ ಬಿಲ್ಡರ್ಗಳು ಇದಕ್ಕೆ ಖಂಡಿತ ಒಪ್ಪುತ್ತಾರೆ. ಅವರ ಒಪ್ಪಿಗೆ ಪಡೆದುಕೊಂಡು ಅಪಾರ್ಟ್ಮೆಂಟ್ನ ಹಾಗೂ ಫ್ಲ್ಯಾಟ್ನ ಫೋಟೋಸ್ಗಳನ್ನು ವಿಡಿಯೋಸ್ಗಳನ್ನು ತೆಗೆದುಕೊಂಡು magicbricks.com, housing.com, 99acres.com ಹೀಗೆ ರಿಯಲ್ ಎಸ್ಟೇಟ್ ಸಂಬಂಧಿತ ವೆಬ್ಸೈಟ್ಗಳಲ್ಲಿ ಪಬ್ಲಿಷ್ ಮಾಡಿ ಅಷ್ಟೇ. ಖಂಡಿತ ಕುಳಿತಲ್ಲೇ ನೀವು ರಿಯಲ್ ಎಸ್ಟೇಟ್ ಉದ್ದಿಮೆಯನ್ನು ಯಶಸ್ವಿಯಾಗಿ ಮಾಡಬಹುದು. ಕೇವಲ ಈ ವೆಬ್ಸೈಟ್ಗಳಲ್ಲಿ ಮಾತ್ರವಲ್ಲ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ಗಳಲ್ಲಿ ಪೇಜ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ಕೂಡ ನೀವು ಡಿಜಿಟಲ್ ರಿಯಲ್ ಎಸ್ಟೇಟ್ ಮಾಡಬಹುದು. ಕನಿಷ್ಠ 1-2% ಮಾರ್ಜಿನ್ ಇಟ್ಟರೂ ತಿಂಗಳಿಗೆ ಲಕ್ಷಾಂತರ ರೂಪಾಯಿ ಆದಾಯವನ್ನು ನೀವು ಆರಾಮವಾಗಿ ಗಳಿಸಬಹುದು. ನಂಬರ್ 4, ನೆಟ್ವರ್ಕ್ ಮಾರ್ಕೆಟಿಂಗ್. ಏನಿದು ನೆಟ್ವರ್ಕ್ ಮಾರ್ಕೆಟಿಂಗ್? ಸ್ನೇಹಿತರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಜನರಿಗೆ ತುಂಬಾ ತಪ್ಪು ಕಲ್ಪನೆ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದರೆ ಚೇನ್ ಲಿಂಕ್ ಬಿಸ್ನೆಸ್, ಹಣ ಹೂಡುವ ದಂಧೆ, ಸ್ಕೀಮ್ ಬಿಸ್ನೆಸ್ ಅನ್ನುವ ಕಲ್ಪನೆ ಜನರಲ್ಲಿದೆ. ಅಸಲಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹಾಗೂ ಸ್ಕೀಮ್ ಬಿಸ್ನೆಸ್ ಎರಡು ಕೂಡ ಸಂಪೂರ್ಣವಾಗಿ ವಿಭಿನ್ನ. ಸ್ಕೀಮ್ ಬಿಸ್ನೆಸ್ಗಳಲ್ಲಿ ನಿಮ್ಮಿಂದ ಹಣವನ್ನು ಕಟ್ಟಿಸಿಕೊಂಡು ಹಣವನ್ನು ದ್ವಿಗುಣಗೊಳಿಸುತ್ತೇವೆ ಎಂದು ಭರವಸೆ ಹುಟ್ಟಿಸಿ ನಡೆಸುವ ದಂಧೆ. ಇಲ್ಲಿ ಹಣ ಖಂಡಿತ ಡಬಲ್ ಆಗುವುದಿಲ್ಲ, ಬದಲಾಗಿ ನೀವು ಮೋಸದ ಜಾಲಕ್ಕೆ ಸಿಲುಕಿ ನಷ್ಟ ಮಾಡಿಕೊಳ್ಳುತ್ತೀರಿ. ಜನರನ್ನು ಸೇರಿಸುತ್ತಾ ಅವರಿಂದ ದುಡ್ಡನ್ನು ಕಟ್ಟಿಸಿಕೊಳ್ಳುತ್ತಾ ಕೊನೆಗೆ ಎಲ್ಲರೂ ಪಂಗನಾಮ ಹಾಕಿಸಿಕೊಳ್ಳುವ ಬಲೆಯೇ ಈ ಸ್ಕೀಮ್ ಬಿಸ್ನೆಸ್. ಆದರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಹಾಗಲ್ಲ. ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲೂ ಜನರನ್ನು ಸೇರಿಸಬೇಕು, ಒಂದು ಉತ್ತಮ ಟೀಮನ್ನು ಕಟ್ಟಿಕೊಳ್ಳಬೇಕು. ಆದರೆ ಅವರಿಂದ 1 ರೂಪಾಯಿ ಹಣವನ್ನು ಕೂಡ ಕಟ್ಟಿಸಿಕೊಳ್ಳುವಂತಿಲ್ಲ. ಹೌದು, ನೈಜ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಗಳಲ್ಲಿ ಹಣ ಹೂಡಿಕೆ ಮಾಡುವಂತಿಲ್ಲ. ಅಲ್ಲಿ ಹೊರಗಿನ ಮಾರುಕಟ್ಟೆಯಲ್ಲಿ ಸಿಗುವಂತಹ ದಿನ ಬಳಕೆಯ ವಸ್ತುಗಳು ದೊರೆಯುತ್ತವೆ, ಅವುಗಳನ್ನು ಯಾವುದೇ ಜಾಹೀರಾತು ಇಲ್ಲದೆ ಜನರಿಗೆ ನೀಡಬೇಕು. ಜಾಹೀರಾತು ಹಾಗೂ ಮಧ್ಯವರ್ತಿಗಳಿಗೆ ಹೋಗುವ ಕೋಟ್ಯಾಂತರ ರೂಪಾಯಿ ಹಣವನ್ನು ನಾವು ಬೋನಸ್ ಮೂಲಕ ಪಡೆದುಕೊಳ್ಳಬಹುದು. ಇದನ್ನೇ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಕರೆಯುತ್ತಾರೆ. ನೀವು ಸೇರಿಸಿರುವ ಜನ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡಿದಾಗ ನಿಮಗೆ ಬೋನಸ್ ಸಿಗುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನು ಫುಲ್ ಟೈಮ್ ಅಥವಾ ಪಾರ್ಟ್ ಟೈಮ್ ಆಗಿ ನೀವು ಮಾಡಬಹುದು. ವಿದೇಶಗಳಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಪ್ರಮುಖ ಬಿಸ್ನೆಸ್ ಆಗಿದ್ದು, ಭಾರತದಲ್ಲೂ ಇತ್ತೀಚಿನ ದಿನಗಳಲ್ಲಿ ಇದು ತುಂಬಾ ಖ್ಯಾತಿಯನ್ನು ಗಳಿಸುತ್ತಿದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಮೂಲಕ ತಿಂಗಳಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಗಳಿಸುವವರು ಭಾರತದಲ್ಲಿ ಇದ್ದಾರೆ ಎಂದರೆ ನೀವು ನಂಬಲೇಬೇಕು. ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಮುಂದೆ ಪ್ರತ್ಯೇಕ ವಿಡಿಯೋ ಬರಲಿದೆ, ನಿರೀಕ್ಷಿಸಿ. ನಂಬರ್ 5, ಡಿಜಿಟಲ್ ಕೋಚಿಂಗ್. 5 ಬಿಸ್ನೆಸ್ಗಳಲ್ಲಿ ಕೊನೆಯದ್ದೇ ಈ ಡಿಜಿಟಲ್ ಕೋಚಿಂಗ್. ಎಲ್ಲವೂ ಡಿಜಿಟಲೀಕರಣ ಆಗಿರುವ ಈ ಸಮಯದಲ್ಲೇ ಆಫ್ಲೈನ್ ಟ್ರೈನಿಂಗ್ಗಳು ಆನ್ಲೈನ್ ಟ್ರೈನಿಂಗ್ಗಳಾಗುತ್ತಿವೆ. ಅದರಲ್ಲೂ ಕೊರೋನಾದ ನಂತರ ಈ ರೀತಿಯ ಟ್ರೈನಿಂಗ್ಗಳು ಅತಿ ಹೆಚ್ಚು ಖ್ಯಾತಿಯನ್ನು ಗಳಿಸುತ್ತಿವೆ. ನಿಮಗೆ ಗೊತ್ತಿರುವ ಯಾವುದೇ ಸ್ಕಿಲ್ ಇರಲಿ, ಅದನ್ನು ಆನ್ಲೈನ್ ಮೂಲಕ ಜನರಿಗೆ ತಿಳಿಸಿಕೊಡುವುದನ್ನೇ ಡಿಜಿಟಲ್ ಕೋಚಿಂಗ್ ಎನ್ನಲಾಗುತ್ತದೆ. ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್, ಯೋಗ, ಹೀಗೆ ಯಾವುದೇ ರೀತಿಯ ಕಲೆಯನ್ನು ನೀವು ಡಿಜಿಟಲ್ ಕೋಚಿಂಗ್ ಮೂಲಕ ಜನರಿಗೆ ತಿಳಿಸಿಕೊಡಬಹುದು. ನೀವು ಆನ್ಲೈನ್ ಮೂಲಕ ಟ್ಯೂಷನ್ ಕೂಡ ನೀಡಬಹುದು. ನೀವು ವಿಡಿಯೋಗಳನ್ನು ಮಾಡಿ ಫ್ರೀ ಪ್ಲಾಟ್ಫಾರ್ಮ್ ಮೂಲಕ ಅದನ್ನು ಪಬ್ಲಿಷ್ ಮಾಡಿ ಹಣ ಗಳಿಸಬಹುದು, ಉದಾಹರಣೆಗೆ ಉಡೇಮಿ, ಸ್ಕಿಲ್ ಶೇರ್ ಇತ್ಯಾದಿ. ಅಥವಾ ನಿಮ್ಮದೇ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಕೂಡ ನೀವು ಡಿಜಿಟಲ್ ಕೋಚಿಂಗ್ ನೀಡಬಹುದು. ಸ್ನೇಹಿತರೆ, ನೋಡಿದ್ರಲ್ಲ, ಇಂದು ನಾವು ಹೇಳಿರುವ 5 ಬಿಸ್ನೆಸ್ ಮಾಡಲು ನಿಮಗೆ ಬಂಡವಾಳದ ಅವಶ್ಯಕತೆಯೇ ಇಲ್ಲ, ರಿಸ್ಕ್ ಕೂಡ ಇಲ್ಲ, ಯಾರು ಬೇಕಾದರೂ ಮಾಡಬಹುದು. ಕೇವಲ ಆಸಕ್ತಿ ಮತ್ತು ಪ್ಯಾಷನ್ ಅಷ್ಟೇ ಇಲ್ಲಿ ಬೇಕಾಗಿರುವುದು. ಈ ವಿಡಿಯೋ ನಿಮ್ಮ ಒಳಿತಿಗಾಗಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.